ಸೊ ಆ್ಯಕ್ಚುಲಾಗಿ ವಾಲೆ ತಗೊಳೋಣ ಅಂತ ಬಂದ್ವಿ ಪಾಪಗೆ. ಆ್ಯಕ್ಚುಲಿ ನಾವು ಬಂದಿದ್ದು ಬಂದ್ಬಿಟ್ಟು ಪಾಪಗೆ ವಾಲೆ ಚುಚ್ಚೋಣ, ಕಿವಿಗೆ ವಾಲೆ ಹಾಕ್ಸೋಣ ಅಂತ. ಅದಾದಮೇಲೆ ಏಳು ವಾಲೆ ತಗೊಂಡ್ಲು, ಆಮೇಲೆ ನಾನು ವಾಲೆ ತಗೊಂಡೆ, ಆಮೇಲೆ ನಾನು ಚೈನ್ ಕೂಡ ಕೊಡಿಸಿದ್ಲು ಇವಳು. ಸೊ ಆಲ್ಮೋಸ್ಟ್ ಇವಾಗ 1,81,000 ಪಂಗ್ನಾ ಮಾರ್ಕ್ಸ್ ಇದ್ದಾರೆ ನನಗೆ. ಸೊ ಬನ್ನಿ ಇವಾಗ ಡೆಲಿವರಿ ಕಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗೆಲ್ಲ ಡೆಲಿವರಿ ತೊಗೋತಿದ್ದೇವೆ ಗೋಲ್ಡು. ಸೊ ಇದು ನನ್ನ ಚೈನು, ಅದು ನಂದು ವಾಲೆ, ಹಾಗೆ ಹಿಮ್ಮದ್ದು ಒಂದು ಇಯರ್ ರಿಂಗ್ಸ್ ತೊಗೊಂಡಿದ್ದೀವಿ. ಸೊ ಇದು ನೋಡಿ ಟೋಟಲ್ ಬಿಲ್ಲು ಅಷ್ಟಾಗಿದೆ. ಸೊ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡು. ಓಕೆ ಇಮ್ಮ ಇಸ್ಕೋ ಪಾಪು ಕೇಳಿಸ್. ಸೊ ಇವಾಗ ಡೆಲಿವರಿ ತೊಗೋತಾ ಇದ್ದೀವಿ. ಮಮ್ಮ ತಗೋ ತಗೊಳೆ, ಹಾಂ ಹಿಡ್ಕೋ ಹಿಂದೆ ಪಪ್ಪು. ಸೊ ಫೈನಲಿ ನಮ್ಮದು ಶಾಪಿಂಗ್ ಮುಗ್ದಿದೆ ಇವಾಗ ಗೋಲ್ಡ್ದು. ಇವಾಗ ನಾನು ಕಿವಿ ಚುಚ್ಚಿಸ್ಕೊಂಬಿಟ್ಟು ಸೊ ಇಲ್ಲಿಂದ ಹೊರಡೋಣ. ಆಲ್ರೆಡಿ ಟೈಮ್ ಆಯಿತು, ತುಂಬ ಹೊತ್ತಾಯಿಸಿ ನಡೀರಿ ಇವಾಗ ಇಲ್ಲಿಂದ ಹೊರಡೋಣ. ಇವಾಗ ನಂದು ಕಿವಿ ಚುಚ್ಚಿಸ್ಕೊಳ್ಳೋ ಟೈಮು, ಸೊ ಬನ್ನಿ ನಾನು ಕಿವಿ ಚುಚ್ಚಿಸ್ಕೊಳ್ಳೋಣ. ಭಯ ಆಗ್ತದ್ಯಾ? ಪಾಪ ಅಳ್ಳಾಡ್ತಾಳೆ, ಅದಕ್ಕೆ ನಾನು ಹೇಳಿದ್ ಕೊಡಿ ಅಂತ. ನಿಮ್ಗೆ ಸ್ವಲ್ಪ ಲೂಸ್ ಭಯ ಆಗ್ತಿದ್ಯಾ? ನಿಮ್ಮ ಲಾಗರ್ ಕಿವಿ ಚುಚ್ಕೊಂತಿದ್ದಾರೆ. ಓಹೋ ಭಯ ಆಗ್ತಿಲ್ಲ ಅಂತಂದ್ರೆ ಮತ್ತೆ ಫೈನಲಾಗಿ ನಾನು ಕಿವಿ ಚುಚ್ಚಾಯಿತು, ಪಾಪುಗೂ ಕಿವಿ ವಾಲೆ ಹಾಕ್ಸಾಯಿತು, ನಾನು ವಾಲೆ ಹಾಕೊಂಡಾಯ್ತು. ಸೊ ಶಾಪಿಂಗ್ ಮುಗ್ದು ಭರ್ಜರಿ ಪರಿಸ್ಥಿತಿ. ಹಾಂ ಹಿಮ್ಮಂದು ವಾಲೆ ಅವಳು ಆ್ಯಕ್ಚುಲಿ ತೊಗೊಂಡಿದ್ದಾಳೆ, ಅವ್ಳು ಮನೆಯಲ್ಲಿ ಹಾಕೊಂತಾಳೆ, ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.